नमस्कार आहा इंत रुचि चैनल के स्वागत इवतीन वीडियो चप्परद अवरेकाई पल्यवन्न हेगे तोर्सकोड्ता इदु चपाती रोटी अथवा दोसे ओट्टिगे तिन्नलिक्के तुम्बाने चेन्नागिरुत्ते। चप्परद अवरेकाईन नानिल्लि ई रीति चिक्कदागि कट् माडि इट्कोंडिद्दीनि। स्वल्प अदु बल्तिद्रे काळुगळन्न बिडिसिबिट्टु कट् माड्कोबेकु। नोडि ई रीति इरुत्ते फ्लाटेड बीन्स अंतारे। ಹಾಗೆ ಟೊಮೆಟೊ ಒಂದು ಮೂರು ಮೀಡಿಯಂ ಸೈಜ್ ಟೊಮೆಟೊ ಹೆಚ್ಚಿಟ್ಕೊಂಡಿದ್ದೀನಿ। ಸ್ವಲ್ಪ ಅರಿಶಿನ, ಕರಿಬೇವು, ಕೊತ್ತಂಬರಿ, ಒಂದು ಎರಡು ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ। ಸಾಸಿವೆ ಮತ್ತು ಒಗ್ಗರಣೆಗೆ ಎಣ್ಣೆ, ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು, ಎರಡು ಟೇಬಲ್ ಸ್ಪೂನ್ ಅಷ್ಟು ಹುರುಗಡಲೆಯನ್ನು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ। ಹಾಗೆ ಪಲ್ಯದ ಪುಡಿ ಅಥವಾ ಸಾಂಬಾರ್ ಪುಡಿಯನ್ನು ನೀವಿಲ್ಲಿ ಬಳಸ್ಕೋಬಹುದು। ಮೊದಲಿಗೆ ಗ್ಯಾಸ್ ಸ್ಟೌನ ಆನ್ ಮಾಡಿ ಒಂದು ಬಾಣಲೆನ ಇಡಿ, ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕಬೇಕು। ಒಂದು ಎರಡರಿಂದ ಮೂರು ಚಮಚದಷ್ಟು ಎಣ್ಣೆ ಹಾಕಿ ಬಿಸಿ ಆದ ನಂತರ ಸಾಸಿವೆ ಹಾಕಿ, ಸಾಸಿವೆ ಚಿಟಪಟ ಆದಮೇಲೆ ಸ್ವಲ್ಪ ಕರಿಬೇವು ಮತ್ತು ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು। ಈರುಳ್ಳಿ ತುಂಬ ಗೋಲ್ಡನ್ ಕಲರ್ ಬರೋದೇನು ಬೇಡ, ಇಷ್ಟು ಫ್ರೈ ಆದ ನಂತರ ಇದಕ್ಕೆ ಅರಿಶಿನನ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ। ಅರಿಶಿನ ಕೂಡ ಸ್ವಲ್ಪ ಫ್ರೈ ಆದ ನಂತರ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರುವಂಥ ಚಪ್ಪರದ ಅವರೆಕಾಯನ್ನ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ। ನಾನು ಅರ್ಧ ಕೆ ಜಿಯಷ್ಟು ಚಪ್ಪರದ ಅವರೆಕಾಯಿ ತೊಗೊಂಡಿದ್ದೀನಿ। ಇದನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೋಬೇಕು। ಈ ರೀತಿ ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಳ್ಳೋದ್ರಿಂದ ಬೇಗ ಬೇಯುತ್ತೆ, ಸಾಫ್ಟಾಗಿ ಬೇಯುತ್ತೆ। ನೋಡಿ ಚೆನ್ನಾಗಿ ಇದು ನೀರು ಬಿಟ್ಕೋತಿದೆ ಅನ್ನೋವಾಗ ಇದಕ್ಕೆ ಟೊಮೆಟೊನ ಸೇರಿಸ್ತಾ ಇದ್ದೀನಿ। ಟೊಮೆಟೊನೂ ಅಷ್ಟೇ ಎಣ್ಣೆನಲ್ಲೇ ಸಾಫ್ಟ್ ಆಗೋ ತನಕ ಬಡಿಸ್ಕೊಳ್ಳಿ। ನಿಮಗೆ ಈ ರೀತಿ ಹಾಕೋದು ಬೇಡ ಅನಿಸಿದ್ರೆ ಟೊಮೆಟೊನ ರುಬ್ಬಿಟ್ಟು ಹಾಕ್ಬೋದು, ಟೊಮೆಟೊ ಪ್ಯೂರಿನ ಹಾಕ್ಬೋದು, ಆದರೆ ಹೀಗೆ ಹಾಕಿದ್ರೇ ತಿನ್ನಕ್ಕೆ ಚೆನ್ನಾಗಿರುತ್ತೆ। ಈಗ ಒಂದು ಲಿಡ್ ಕ್ಲೋಸ್ ಮಾಡಿ ಇದು ಸ್ವಲ್ಪ ಬೇಯೋದಕ್ಕೆ ಬಿಟ್ಬಿಡೋಣ, ಎಣ್ಣೆನಲ್ಲೇ ಅದು ಫ್ರೈ ಆಗಲಿ। ಟೊಮೆಟೊ ಮತ್ತು ಚಪ್ಪರದವರೆಕಾಯಿ ಎಲ್ಲ ಸ್ವಲ್ಪ ನೀರಿನ ಅಂಶನ ಬಿಟ್ಕೊಳ್ಳುತ್ತೆ। ಈಗ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇನ್ನೊಂದು 5 ನಿಮಿಷ ಇದೇ ರೀತಿ ಲಿಡ್ ಕ್ಲೋಸ್ ಮಾಡಿ ಇದು ಫ್ರೈ ಆಗೋದಕ್ಕೆ ಬಿಟ್ಬಿಡಬೇಕು। ನೋಡಿ ಆಲ್ಮೋಸ್ಟ್ ಇದು ಒಂದು ಅರ್ಧದಷ್ಟು ಕುಕ್ ಆಗಿರುತ್ತೆ, ಅಂದರೆ ಸಾಫ್ಟ್ ಆಗಿರುತ್ತೆ। ಈಗ ಇದಕ್ಕೆ ನಾವು ತೆಗೆದಿಟ್ಕೊಂಡಿರುವಂತಹ ಪಲ್ಯದ ಪುಡಿ ಮತ್ತು ಹುರುಗಡಲೆ ಪುಡಿನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೀನಿ। ಮಿಕ್ಸ್ ಮಾಡಿಬಿಟ್ಟು ಈ ಚಪ್ಪರದ ಅವರೆಕಾಯಿ ಮುಳುಗೋ ಅಷ್ಟು ನೀರನ್ನು ಹಾಕೋಬೇಕು। ನಾನು ಒಂದು 2 ಕಪ್ಪಷ್ಟು ನೀರನ್ನು ಸೇರಿಸ್ತಿದ್ದೀನಿ। ನಿಮಗೆ ತುಂಬ ಹುಡಿ ಹುಡಿ ಆಗಬೇಕು ಅಂತಂದರೆ 1-1.5 ಕಪ್ಪಷ್ಟೇ ಹಾಕ್ಕೊಳ್ಳಿ। ಸ್ವಲ್ಪ ಗ್ರೇವಿ ಥರ ಬೇಕು ಅಂದರೆ 2-2.5 ಕಪ್ಪಷ್ಟು ನೀರನ್ನು ಸೇರಿಸ್ಕೋಬೇಕು। ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಬೇಯೋದಕ್ಕೆ ಬಿಡಬೇಕು। ಅವರೆಕಾಯಿ ಚೆನ್ನಾಗಿ ಬೇಯೋ ತನಕ ಇದನ್ನು ಒಂದು ಲಿಡ್ ಕ್ಲೋಸ್ ಮಾಡಿ ಬಿಡೋಣ। ಒಂದು 5-8 ನಿಮಿಷ ಆದ ನಂತರ ಮತ್ತೆ ಈ ರೀತಿ ತೆಗೆದು ಮಿಕ್ಸ್ ಮಾಡಿಕೊಂಡ್ರೆ ಆಯಿತು, ಮತ್ತೆ ಕ್ಲೋಸ್ ಮಾಡಿ ಬೇಯಿಸ್ತಾ ಇದ್ದೀನಿ। ಮಧ್ಯೆ ಮಧ್ಯೆ ಈ ರೀತಿ ತಿರುಗಿಸ್ತಾ ಇರಬೇಕು, ಇಲ್ಲಾಂದರೆ ತಳ ಹಿಡಿಯುತ್ತೇನೋ ಹುರುಗಡಲೆ ಪುಡಿ ಹಾಕಿರೋದ್ರಿಂದ। ಹಾಗಾಗಿ ಒಂದು 5 ನಿಮಿಷಕ್ಕೆ ಒಂದ್ಸಲ ತಿರುಗಿಸ್ಬಿಟ್ಟು ಮತ್ತೆ ಗ್ಲಾಸ್ನ ಮುಚ್ಚಿ ಬೇಯೋದಕ್ಕೆ ಬಿಡಬೇಕಾಗತ್ತೆ। ಈಗ ಆಲ್ಮೋಸ್ಟ್ ಚಪ್ಪರದವರೆಕಾಯಿ ಬೆಂದಿದೆ, ಈಗ ಕೊತ್ತಂಬರಿನ ಹಾಕಿದ್ದೀನಿ। ಹಾಕ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಗ್ಯಾಸ್ನ ಆಫ್ ಮಾಡಿ ಬಿಟ್ಬಿಡಬೇಕು। ಒಂದು 5 ನಿಮಿಷ ಬಿಟ್ಟರೆ ಅದು ಗಟ್ಟಿಯಾಗುತ್ತೆ। ನಿಮಗೆ ಇನ್ನೂ ಗಟ್ಟಿ ಬೇಕು ಅಂತಂದರೆ ಇನ್ನು ಸ್ವಲ್ಪ ಅದು ಇನ್ನೊಂದು ಸ್ವಲ್ಪ ಬೇಯಿಸ್ಕೋಬೇಕಾಗತ್ತೆ। ಇಷ್ಟು ಗ್ರೇವಿ ಹದದಲ್ಲಿ ಸಾಕು ಅಂತಂದರೆ ಆಫ್ ಮಾಡ್ಕೊಳ್ಳಿ. ನೋಡಿ ಚಪ್ಪರದ ಅವರೆಕಾಯಿನ ಪಲ್ಯ ರೆಡಿ ಆಯಿತು. ಈ ರೀತಿ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ, ಈಸಿಯಾಗಿ ಆಗುತ್ತೆ. ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.